ಕರಿ ಮುದ್ದೆ ಐತೆ ನೋಡಿ, ಅದು ಭಾಳ ಗಟ್ಟಿ ಬರ್ತದೆ. ಅದು ಗಟ್ಟಿ ಎಷ್ಟಾಯ್ತದೋ ಅಷ್ಟು ನಮ್ಮ ಆರೋಗ್ಯನೂ ಗಟ್ಟಿ ಇರ್ತದೆ. ಅದು ನಮ್ಮ ಆರೋಗ್ಯಕ್ಕೆಲ್ಲ ಅದು ಒಳ್ಳೇದು. ಬಿಳಿ ಮುದ್ದೆ ಈ ಕಡೆ ಎಲ್ಲ ಬಿಳಿ ಮುದ್ದೆನೇ ಇಷ್ಟಪಡೋದು. ಜೋಗಿ ಬಣ್ಣದ ನವಿಲು, ನವಿಲು ಬಂದಿತ್ತು ನವಿಲು, ಜೋಗಿ ಬಣ್ಣದ ನವಿಲು, ಕರಿಮುದ್ದಗನ ಹೊಲಕ ಬಂದಿತ್ತು ನವಿಲು, ನವಿಲು ಬಂದಿತ್ತು ನವಿಲು, ಜೋಗಿ ಬಣ್ಣದ ನವಿಲು, ನವಿಲು ಬಂದಿತ್ತು ನವಿಲು, ಜೋಗಿ ಬಣ್ಣದ ನವಿಲು, ಬಿಳಿ ಮುದ್ದಗನ ಹೊಲಕ ಬಂದಿತ್ತು ನವಿಲು, ನವಿಲು ಬಂದಿತ್ತು ನವಿಲು, ಜೋಗಿ ಬಣ್ಣದ ನವಿಲು, ನವಿಲು ಬಂದಿತ್ತು ನವಿಲು, ಜೋಗಿ ಬಣ್ಣದ ನವಿಲು. ಎತ್ಮೂತ್ರ ಕಾಲದಿಂದ ನಮ್ಮ ಮುತ್ತಾತ ಎತ್ತಾತನ ಕಾಲದಿಂದ ಅದೇ ಎತ್ಮೂತ್ರ ಕಾಲದಿಂದ ಇದೇ ಬಿತ್ತನೆ. ಪುರುಷರು ಆದ ಹೆಚ್ಚಿಗೆ ಕೆಲಸ ಮಾಡಲ್ಲ, ಎಲ್ಲ ನಮ್ಮ ಕೆಲಸವೇ, ನಮ್ಮ ಮಹಿಳೆಯರ ಕೆಲಸವೇ. ಅದು ಕುಯಿಲಿನಿಂದ ಅರಿ ಕಟ್ಟೋದ್ರಿಂದ ಅದ ಗುಡ್ಡ ಮುಗಿಸೋದ್ರಿಂದ ಹಾಕೋದ್ರಿಂದ ಈಗೆಲ್ಲ ಅವರು ಕೂದಿಟ್ಬಿಟ್ರು ಅಂದರೆ ಎತ್ತಗೆಲ್ಲ ಹೊಂಟೋಯ್ತಾರೆ. ನಾವು ಹೆಂಗಸ್ರಿ ಅದನ್ನು ಕಟ್ಟಿ ಮಾಡಿ ಗುಡ್ಡ ಹಾಕಿ ಎಲ್ಲ ಮಾಡಿ ಹೆಚ್ಚುಗಟ್ಟಾಗಿ ಮಾಡೋರೆ ನಾವು ಕಣಿ ಸಾದ ಹೆಂಗಸ್ರ ಕೆಲಸವೇ. ಅದು ಗಂಡಸ್ರು ಏನೂ ಮಾಡಲ್ಲ. ಅದ ಕರಿ ಮುದ್ದಗನ ಬೆಳ್ಕತ್ತೇನು ಈಗ, ಬೆಳೆ ಮುದ್ದಗನ ಬಿತ್ಕತ್ತೀವಿ. ಬಿತ್ಕೊಂಡು ಈಗ ನಮ್ಗೆ ಊಟದಲ್ಲಿ ಆಗಲಿ ದನ ಕರಿಗೆ ಮೇವಿಗೆ ಆಗಲಿ ಏನೂ ತೊಂದರೆ ಇಲ್ಲ. ಅದನ್ನೇ ಬಿತ್ತಿ ಅದನ್ನೇ ಮಡಿಕತ್ತೀವಿ, ಫಸಲು ಮಡಿಕತ್ತೀವಿ, ಅದನ್ನೇ ತಿರಿಕ ಜಮೀನಿಗೆ ಹಾಕ್ತೀವಿ, ಅದನ್ನೇ ಬೆಳಿತೀವಿ. ಕರಿ ಮುದ್ದೆ ರಾಗಿ ಏನಕ್ಕೆ ಅಂದ್ರೆ ಹುಲ್ಲು ಜಾಸ್ತಿ ಅಂದ್ರೆ ದನಿಗೆ ನೌಕ ಹುಲ್ಲು ಜಾಸ್ತಿ ಬರ್ತದೆ, ದನ ನೌಕ ಚೆನ್ನಾಗಿರ್ತದೆ ಅದು ಹುಲ್ಲು ಸಣ್ಣ. ಇದು ಬೆಳಿ ಮುದ್ದಿನಲ್ಲಿ ದಪ್ಪ ಜಾಸ್ತಿ ಕಡ್ಡಿ, ಈ ಕರಿ ಮುದ್ದಲ್ಲಿ ಕಡ್ಡಿ ಸಣ್ಣ. ಅದಕ್ಕೆ ಹುಲ್ಲು ಚಂದ ಅವ್ಕೆ, ದನ ನೌಕ ಚಂದ. ಅದು ಕರಿ ಮುದ್ದಿನ ರಾಗಿಲಿ ದನ ನೌಕ ಚಂದ, ಬೆಳಿ ಮುದ್ದಿನ ರಾಗಿಲಿ ನಮಗೆ ಸರಿ. ಮುದ್ದೆಗ ದನ ಗೊಬ್ಬರ ಒಂದು ಭೂಮಿ ಬೆರೆಸಿ ನಾವು ಸಂತುಷ್ಟಾಗಿ ನಾವು ಗೊಬ್ಬರ ಹಾಕ್ಬಿಟ್ರೆ ಅದ್ದೂರಾಗಿ ಒಂದು ಇಲ್ಲ ಅಂದರೂ ಕಮ್ಮಿ ಅಂದ್ರೂ 3-4 ಅಡಿವರೆಗೆ ಬೆಳೀತದೆ, ಬೆಳವಣಿಗೆ ಬರುತ್ತೆ ಚೆನ್ನಾಗಿ. ಬೇರೆ ರಾಗಿ ರೀತಿ ಕೆಲವು ಹೈಬ್ರಿಡ್ ತಳಿಗಳೆಲ್ಲ 1.5-2 ಇಷ್ಟೇ ಬೆಳವಣಿಗೆ ಬರೋದು. ಅದು ನಮ್ಮ ಬೆಳೆ ಮುದ್ದೆ ಗೊಬ್ಬರ ದನ ಗೊಬ್ಬರ ಒಂದು ಕೊಟ್ಟರೆ ಅಂತಂದ್ರೆ 4-4 ಅಷ್ಟು ಎತ್ತರ ಬೆಳೀತದೆ, ಫಲವತ್ತಾಗಿ ಹುಲ್ಲು ಜಾಸ್ತಿ ಬರ್ತದೆ. ಅದಕ್ಕೆ ನಾವು ಮಕ್ಕಳಿಗೆ ಹೆಂಗೆ ಆಹಾರ ಕೊಡ್ತೀವಿ ಅದೇ ರೀತಿ ಒಳ್ಳೆ ತಿಪ್ಪ ಗೊಬ್ಬರ ಹಾಕೋ ಅಂತ ಅಂತರ ಬೆಳೆದ್ರೆ ಇಳುವರಿ ಚೆನ್ನಾಗಿ ಬರ್ತದೆ. ನಮಗೆ ಸಾಕಾಗಷ್ಟು ಭೂಮಿ ಫಲವತ್ತು ಕೊಟ್ಟರಾಗಲಿ ನಮ್ಗೆ ಅದು ಬೆಳೆ ಕೊಡ್ಬೇಕಾದ್ರೆ ಮಾಡೋ ವಿಧಾನಗಳು ಕರೆಕ್ಟಾಗಿ ಮಾಡಿದ್ರೆ 15-20 ಪಲ್ಯ ರಾಗಿ ಕೆಡಿಬೋದು ಒಂದು ಎಕರೆಕ್ಕೆ. ನವಿಲು ಬಂದಿತ್ತು ನವಿಲು, ಜೋಗಿ ಬಣ್ಣದ ನವಿಲು, ನವಿಲು ಬಂದಿತ್ತು ನವಿಲು, ಜೋಗಿ ಬಣ್ಣದ ನವಿಲು, ಕರಿಮುದ್ದಗನ ಹೊಲಕ ಬಂದಿತ್ತು ನವಿಲು, ನವಿಲು ಬಂದಿತ್ತು ನವಿಲು, ಜೋಗಿ ಬಣ್ಣದ ನವಿಲು, ನವಿಲು ಬಂದಿತ್ತು ನವಿಲು, ಜೋಗಿ ಬಣ್ಣದ ನವಿಲು, ಬೆಳೆ ಮುದ್ದಗನ ಹೊಲಕ ಬಂದಿತ್ತು ನವಿಲು, ನವಿಲು ಬಂದಿತ್ತು ನವಿಲು, ಜೋಗಿ ಬಣ್ಣದ ನವಿಲು, ನವಿಲು ಬಂದಿತ್ತು ನವಿಲು, ಜೋಗಿ ಬಣ್ಣದ ನವಿಲು. ರಾಗಿ ಒಟ್ಟನ್ನು ತಿನ್ನದು ನವಿಲು, ರಾಗಿ ಚರ್ಮವನ್ನು ತಿನ್ನದು ನವಿಲು, ರಾಗಿ ಒಟ್ಟನ್ನು ತಿನ್ನದು ನವಿಲು, ರಾಗಿ ತೆನವನ್ನು ತಿನ್ನದು ನವಿಲು, ನವಿಲು ಬಂದಿತ್ತು ನವಿಲು, ಜೋಗಿ ಬಣ್ಣದ ನವಿಲು, ನವಿಲು ಬಂದಿತ್ತು ನವಿಲು, ಜೋಗಿ ಬಣ್ಣದ ನವಿಲು. ಮಳೆ ಕಮ್ಮಿ ಆದರೂ ಇದು ಈ ಬೆಳೆ ಮುದ್ದೆ ಒಳ್ಳೆ ಬೆಳೆ ಕೊಟ್ಬಿಡ್ತೀವಿ ನಮ್ಗೆ ಇದು. ಅದಕ್ಕೆ ಮಳೆ ಇಲ್ಲ ಅಂದ್ರೆ ನಮ್ಗೆ ಬೆಳೆ ಬರಲ್ಲ. ಅದು ಕರಿ ಮುದ್ದೆ ಈ ಇಂಡಪ್ಪು ಗಿಂಡಪ್ಪು ಒಳ್ಳೆ ನೀರಾಗಬೇಕು ಅವ್ಕೆ.
ಮುಂಗಾರು ಬೆಳೆಗಿಂತ ಹಿಂಗಾರು ಬೆಳೆಯಲ್ಲಿ ಹುಲ್ಲೆಲ್ಲ ಚೆನ್ನಾಗಿ ಬರ್ತದೆ. ಮತ್ತು ರಾಗಿನೂ ನಮಗೆ ಜಾಸ್ತಿ ಕೆಲಸ ತಗೊಳ್ಳಲ್ಲ, ಯಾಕಂದ್ರೆ ಅದು ಮಳೆಗಾಲದಲ್ಲಿ ಗುಡ್ಡ ಮುಗಿಸ್ಬೇಕು, ತಿರಿಕಪ್ಪನ ಎರಡು ಮೂರು ಮೈ ಅಲ್ಲೇ ಒಣಗಿಸ್ಬೇಕು, ಮಳೆ ಬಂದಾಗೆಲ್ಲ ತಿರಿಕಪ್ಪನ ಮುಚ್ಚಬೇಕು, ಎಲ್ಲ ಪಚೀತಿ ಕೆಲಸಗಳು. ಈ ಹಿಂಗಾರಿನಲ್ಲಿ ಏನಾಯ್ತದೆ ಅಂತಂದರೆ ನಾವು ಕುಯ್ತೀವಿ, ನಾಲ್ಕು ಕುಯ್ಲು ಬಂದಾಗ ಒಂದು ನಾಲ್ಕೈದು ದಿನ ಅಲ್ಲಿ ಇಟ್ಟಿರ್ತೀವಿ, ಇಟ್ಟು ಇಟ್ಟದನ್ನ ತಿರಿಕಪ್ಪನ ಅಲ್ಲೇ ಒಣಗಿಸ್ಬಿಟ್ಟು ತಗೊಂಬಂದು ಕಣಕ ಹಾಕ್ಬಿಟ್ಟು ಒಂದೇ ಸರಿ ಹೊಡ್ಬಿಡ್ತೀವಿ. ಅವು ಬೆಳೆದ್ರೆ ಏನಂದ್ರೆ ನಮ್ಗೆ ಹತ್ತಿ ಜೋಳದಲ್ಲಿ ಏನಂದ್ರೆ ಸ್ವಲ್ಪ ಕಾಸು ನಮಗೆ ಕೈಲಿರ್ತದೆ. ಈ ಕಾಸು ಇರೋ ಉದ್ದೇಶ ಏನ ಇವಾಗ ಅಂದ್ರೆ ಆಗ ತುಂಬ ಬಡತನದಲ್ಲಿದ್ದರೂ ಕೂಡ ರಾಗಿ ಬೆಳೆನೇ ಮಾರಿ ಅವ್ರನ್ನ ಆವಾಗ ಲಗ್ನ ಮಾಡ್ತಿದ್ದೆವು. ಇವಾಗ ಏನಂದ್ರೆ ರಾಗಿ ಮಾರಿ ಲಗ್ನ ಮಾಡೋಕ್ಕಾಗಲ್ಲ, ಬೇರೆ ಕಡೆಯಿಂದ ತರಬೇಕು ಹಣೆಯ ಬಡ್ಡಿಗೆ. ಈಗಲೂ ಬಡ್ಡಿ ತರದಲ್ಲೇ ಬೇರೆ ಕಡೆಯಿಂದ ತಂದ್ರುವ ಸಿಜನ್ ಹೊತ್ತಿಗೆ ಹತ್ತಿ ಮಾರಾಟ ಮಾಡಿ ಅವ್ರಿಗೆ ಹಣ ಪಾವತಿ ಮಾಡ್ತೀವಿ ಬಡ್ಡಿ ಸಮೇತ. ಸಣ್ಣ ಪುಟ್ಟ ರೈತರು ಅವ್ರ ತಪ್ಪ ಇವ್ರ ತಪ್ಪು ಸಾಲ ಮಾಡಿ ಹಾಕಿರ್ತೀನಿ, ಅದನ್ನ ತಕ್ಷಣಕ್ಕೆ ಮಾರಿ ಅವ್ರಿಗೆ ಪದಾರ್ಥಗಳು ಕೊಡ್ಬೇಕು, ಇಲ್ಲ ಅವ್ರು ಇಂಟ್ರೆಸ್ಟ್ ಹಾಕಿರ್ತಾರೆ ಬೆಳಕತ್ತನ್ನ ಉದ್ದೇಶಕ್ಕೆ ಮತ್ತು ಓದಷ್ಟು ಪ್ರಮಾಣ ಮಾರ್ಬಿಟ್ಟು ಕೊಡ್ತೀವಿ. ಆ ದಿನ ನಮ್ಮಲ್ಲಿ ಲಾಭ ನಷ್ಟ ಆಯ್ತದೆ ರಾಗಿಲಿ. ಆ ಉದ್ದೇಶಕ್ಕೆ ಕೆಲವ್ರು ಏನು ಮಾಡ್ತಾರೆ, ರಾಗಿನ ಬಿಟ್ಟೇಬಿಟ್ಟು ಹತ್ತಿನೋ ಇದು ಕಾಳು ಕಡ್ಡಿ ಏನೋ ಚಿಕ್ಕ ಚಿಕ್ಕನ ಬೆಳೆದು ಅವ್ರನ್ನ ಮಕ್ಕ ಮರಿಗಳು ಬಟ್ಟೆ ಬರಿ ಸ್ಕೂಲ್ ಫೀಸ್ ಕಂಡು ತಕ್ಷಣ ದುಡ್ಡು ಸಿಗ್ತಾರೆ ಅಂತ ಅದು ಮಾಡ್ಕೊತಾರೆ. ಈ ರಾಗಿನ ಬಿಟ್ಟೇಬಿಟ್ರೆ ಕೆಲವರು ಕಾಡು ಹತ್ರ ಇರೋದ್ರಿಂದ ಪ್ರಾಣಿಗಳು ವಿಪರೀತ, ಆ ಪ್ರಾಣಿಗಳು ಎಲ್ಲನೂ ತಿಂದಾಕ್ಬಿಡ್ತಾವೆ ನಮ್ಗೆ. ಅದು ಸಿಹಿ ಇರೋದ್ರಿಂದ ಚೊಕ್ಕ ಹಿಡಿಸ್ಬಿಡ್ತಾವೆ. ಯಾವ್ದನ್ನ ಕರಿ ಮುದ್ದಗನ ಸಾಮಾನ್ಯವಾಗಿ ಬೆಳೆ ಮುದ್ದಗನ್ನು ತಿಂತಾವೆ ಎಲ್ಲನೂ ಮಡ್ಗಲ್ಲ. ನಾವೇನಾದ್ರೆ ಕಾವಲಿರ್ತೀವಿ, ಆ ಕಾವಲಿರ್ಬೇಕಾದ್ರೆ ತಂತಿ ಹಾಕ್ಬೇಕು, ಆ ಕಡೆ ಈ ಕಡೆ ಎಲ್ಲ ಬಲ ತಿರ್ಕ ಕಟ್ಟಬೇಕು, ಸೀರೆಗಳು ಕಟ್ಟಬೇಕು. ಆ ಫಸಲು ತಗೋಬೇಕಾದ್ರೆ ಬೇಕಾದಷ್ಟು ಕಷ್ಟಪಡ್ಬೇಕು 3 ತಿಂಗಳು ಆ ಫಸಲು ಉಳಿಸ್ಕೋಬೇಕಾದ್ರೆ. ನಾನು ಇಲ್ಲಿ ಕ್ವಾಡ್ರದಲ್ಲಿ ಒಕ್ಕಿದ್ರು ಗಂಡಸುಗಳು ಏನೋ ಗುಂಡೋಡತ್ತಾರೆ ಅಷ್ಟೇ. ಅದನ್ನೆಲ್ಲ ನಾವೇ ಒಕ್ಕಿ ತೂರಿ ಮಾಡಿ ಬಿತ್ತನ ಒಳ್ಳೇದಾದ್ರೆ ಮಡಿಕೊಳ್ಳೋದು, ಬ್ಯಾಡ್ದೇ ಇದ್ರೆ ಬದಲಾಯಿಸ್ಕೊಳೋದು ಒಬ್ಬರಿಗೆ. ಬಂದಿತ್ತು ನವಿಲು ಜೋಗಿ ಬಣ್ಣದ ನವಿಲು, ನವಿಲು ಬಂದಿತ್ತು ನವಿಲು ಜೋಗಿ ಬಣ್ಣದ ನವಿಲು. ನವಣನ್ನು ತಿನ್ನದು ನವಿಲು, ನವಣ ಹೊಟ್ಟನ್ನು ತಿನ್ನದು ನವಿಲು, ನವಣವ ತಿನ್ನದು ನವಿಲು ನಗೆ ಹೊಟ್ಟನ್ನು ತಿನ್ನದು ನವಿಲು. ನವಿಲು ಬಂದಿತ್ತು ನವಿಲು ಜೋಗಿ ಬಣ್ಣದ ನವಿಲು, ನವಿಲು ಬಂದಿತ್ತು ನವಿಲು ಜೋಗಿ ಬಣ್ಣದ ನವಿಲು. ಈ ಬೆಳೆ ಮುದ್ದಿನ ಹಸಿಟ್ಟು ಮಾಡಿಸಿ ನಾವು ತಿಂದ್ರೆ ಚೆನ್ನಾಗಿ ಬನಿ ಬತ್ತ. ಆ ಇಂಡಪ್ ಗಿಂಡಪ್ಪು ಬೇರೆ ರಾಗಿಗಳು ಅವು ಪಿಸ್ಕ ಪಿಸ್ಕನ ಬೂದಿ ಊದಾಗ ಆಯ್ತವೆ ಹಸಿಟ್ಟು ಹೋದ್ರವು. ಇದು ಒಳ್ಳೆ ಸ್ಟಸ್ಟಿಂಗ್ ಚೆನ್ನಾಗಿ ಬತ್ತ. ಮೇಣ ನೋಡಿದಾಗ ಚಿತ್ರ ಮುದ್ದೆ ಚೆನ್ನಾಗಿರುತ್ತೆ ಇದು ಉಣ್ಣಕ್ಕೆ. ಬಿಳಿ ಮುದ್ದಿನ ರಾಗಿಲಿರುವಂಥ ಟೇಸ್ಟು ರುಚಿ ಯಾವುದ್ರಲ್ಲೂ ಇಲ್ಲ. ಅದು ಒಳ್ಳೆಯ ಫುಡ್ಡು, ಮಕ್ಕಳಿಗೆ ಆರ್ಲಿಕ್ಸ್ನಿಗೂ ಅದನ್ನೇ ಬೆರೆಸ್ತಾರೆ. ನಾವು ಉಗ್ಗಿಟ್ಟು ಅಂತ ಮಾಡ್ತೀವಿ, ಅದನ್ನು ಸಣ್ಣಾಗಿ ತೊಳೆದು ಕ್ಲೀನಾಗಿ ಪುಡಿ ಮಾಡಿಸಿ ಮಕ್ಕಳಿಗೆ ಉಗ್ಗಿಟ್ಟು ಆ ರೀತಿ ಮಾಡಿ ಉಣಿಸ್ತೀವಿ. ಅದರಿಂದ ಶಕ್ತಿ ಯಾವುದ್ರಲ್ಲೂ ಇಲ್ಲ. ಟೈಮ್ ಅದು ಗಂಜಿ ಮಾಡ್ಬೋದು, ನಾನಾ ಥರದ ತಿಂಡಿನೂ ಮಾಡ್ತಾರೆ ರಾಗಿ ಹಿಟ್ಟಿನಲ್ಲಿ. ಶ್ಯಾಮ್ಗ ಮಾಡ್ತಾರೆ, ಪಾಯಸ ಮಾಡ್ತಾರೆ, ಖೀರ್ ಮಾಡ್ತಾರೆ ರಾಗಿ ಖೀರು ಅಂತ, ರಾಗಿ ಮಾಲ್ಟು ಅಂತ ಮಾಡ್ತಾರೆ, ಪ್ರತಿಯೊಂದು ಮಾಡ್ತಾರೆ. ಬೆಳೆ ಮುದ್ದಿರಲಿರೋಂಥ ಟೇಸ್ಟು ಯಾವ ರಾಗಿಲೂ ಇಲ್ಲ. ಊಟ ಮಾಡಿ ಮುದ್ದೆ ಮಾಡಿ ಮುಡ್ಬಿಟ್ಟು ಒಂದು ದಿನ ಕೆಲವು ಬೇರೆ ರಾಗಿಲಿ ಮಾಡಿದ್ರೆ ಇವತ್ತು ಸಾಯಂಕಾಲ ಮಾಡ್ಬಿಟ್ಟು ಬೆಳಗ್ಗೆ ನೋಡೋಕೆ ಹೋದ್ರೆ ಅದು ಇಟ್ಟು ಊಟ ಮಾಡೋಕ್ಕಾಗಲ್ಲ. ಅದೇ ಬೆಳಗ್ಗೆ ಮುದ್ದೆ ರಾಗಿನ ನಾಳೆ ಮಧ್ಯಾಹ್ನ ಊಟ ಮಾಡಿ ಹಂಗೆ ಇರ್ತದೆ. ಮೊಸರು ಹಾಕೊಂಡು ಊಟ ಮಾಡಿದ್ರೆ ಏನು ರುಚಿ ಇರುತ್ತೆ ಮತ್ತು ಬೆಳೆ ಮುದ್ದೆ ರಾಗಿ ಮಾತ್ರ ಭಾರಿ ಟೇಸ್ಟ್ ಆಗಿರುತ್ತೆ ರಾಗಿ ಮಾತ್ರ. ಒಳಕ ನವಣ, ಒಳಕ ರಾಗಿ, ಎಳ್ಳು ಕಡಬಿಟ್ಬಿಟ್ಟು ನಾವು ಅದನ್ನು ಬೆಳೆದು ನಾವು ಊಟ ಮಾಡೋದು. ಅದರಲ್ಲಿ ರುಚಿ ಇರ್ತದೆ. ಬೆಳೆ ಮುದ್ದೆ ರಾಗಿ ಹುಳ್ಳಿ ಕಳ್ಸಾರು ಅದು ಭಾಳ ತುಂಬ ಚೆನ್ನಾಗಿರ್ತದೆ. ಅದಕ್ಕಾಗಿ ನಾವು ಬೆಳೆ ಮುದ್ದೆನೇ ಮಾಡೋದು.
ಅದು ರೊಟ್ಟಿಗೆಲ್ಲ ಅದು ಚೆನ್ನಾಗಿರ್ತದೆ. ರಾಗಿ ರೊಟ್ಟಿಗೆ ಹುಚ್ಚಳ ಚಟ್ನಿಗೆಲ್ಲ ಚೆನ್ನಾಗಿರ್ತದೆ ಅದು. ಅದಕ್ಕಾಗಿ ನಾವು ಬಿಳಿ ಮುದ್ದಿಗೆನ ಇಷ್ಟಪಡೋದು. ಅದನ್ನು ಹುಲ್ಲುಗ ಹುಲ್ಲು ಜಾಸ್ತಿ ಬೇಕು, ಅವಕ್ಕೂ ಮೇವು ಬೇಕು, ನಮಗೂ ಊಟ ಬೇಕು. ಅದಕ್ಕೆ ನಾವೇನು ಮಾಡ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಬಿಳಿ ಮುದ್ದು ನಮ್ಗೆ ಊಟಕ್ಕೆ ಬೇಕಾರವ ಹುಲ್ಲು ಬೇಕು ಅಂತ ದನ ಸಾಕ್ರೆ ಹಾಲು ಗಿಲ್ಗಿಲ್ಲ ನಮ್ಗೆ. ಕರಿ ಮುದ್ದಿಗೆ ಹುಲ್ಲು ದನಿಗೆ ಒಳ್ಳೇದು, ಒಳ್ಳೇದಾಗಿರ್ತದೆ. ಅದನ್ನು ಹುಲ್ಲುಗೂ ಹಾಕಬೇಕು ನಾವು. ಬಿಳಿ ಮುದ್ದಿಗೂ ಬೆಳೆದ ನಾವು ಮಡಿಕೋಬೇಕು, ಕರಿ ಮುದ್ದಿಗೂ ಬೆಳೆದ್ರೆ ದನಿ ಕರಿಗೂ ಆಯ್ತದೆ ನಮಗೂ ಆಯ್ತದೆ. ನಾವು ನಮ್ಮ ರುಚಿ ನೋಡ್ಕೋರೆ ದನ್ನ ಕೂಬೇಕು ತಾನೇ ರುಚಿ. ನಮ್ಗೆ ಗೊಬ್ಬರ ಎಲ್ಲ ಅವತ್ತಾನೆ ಕೊಡೋದು, ಅವನು ನಾವು ಚೆನ್ನಾಗಿ ಸಾಕಬೇಕು. ನಮ್ಮ ಸೇಬಿಟ್ಟು ಹಂಗೆ ಅವು ನಮಗೆ ಕೊಡ್ತವೆಯೋ ಹುಳ ಎಲ್ಲ ಉಳುಮೆ ಮಾಡಿ ನಾವು ಅವನ ಹಂಗೆ ಸಾಕಬೇಕು. ನವಿಲು ಬಂದಿತ್ತು ನವಿಲು ಜೋಗಿ ಬಣ್ಣದ ನವಿಲು, ನವಿಲು ಬಂದಿತ್ತು ನವಿಲು ಜೋಗಿ ಬಣ್ಣದ ನವಿಲು, ಕರಿಮುದ್ದಗನ ಹೊಲಕ ಬಂದಿತ್ತು ನವಿಲು, ನವಿಲು ಬಂದಿತ್ತು ನವಿಲು ಜೋಗಿ ಬಣ್ಣದ ನವಿಲು, ನವಿಲು ಬಂದಿತ್ತು ನವಿಲು ಜೋಗಿ ಬಣ್ಣದ ನವಿಲು, ಬೆಳೆ ಮುದ್ದಗನ ಹೊಲಕ ಬಂದಿತ್ತು ನವಿಲು, ನವಿಲು ಬಂದಿತ್ತು ನವಿಲು ಜೋಗಿ ಬಣ್ಣದ ನವಿಲು, ನವಿಲು ಬಂದಿತ್ತು ನವಿಲು ಜೋಗಿ ಬಣ್ಣದ ನವಿಲು, ರಾಗಿ ಒಟ್ಟನ್ನು ತಿನ್ನದು ನವಿಲು, ರಾಗಿ ಜನವನ್ನು ತಿನ್ನದು ನವಿಲು, ರಾಗಿ ಒಟ್ಟನ್ನು ತಿನ್ನದು ನವಿಲು, ರಾಗಿ ಜನವನ್ನು ತಿನ್ನದು ನವಿಲು, ನವಿಲು ಬಂದಿತ್ತು ನವಿಲು ಜೋಗಿ ಬಣ್ಣದ ನವಿಲು, ನವಿಲು ಬಂದಿತ್ತು ನವಿಲು ಜೋಗಿ ಬಣ್ಣದ ನವಿಲು, ನವಣನ್ನು ತಿನ್ನದು ನವಿಲು, ನವಣ ಒಟ್ಟನ್ನು ತಿನ್ನದು ನವಿಲು, ನವಣವ ತಿನ್ನದು ನವಿಲು, ನಗೆ ಒಟ್ಟನ್ನು ತಿನ್ನದು ನವಿಲು, ನವಿಲು ಬಂದಿತ್ತು ನವಿಲು ಜೋಗಿ ಬಣ್ಣದ ನವಿಲು, ನವಿಲು ಬಂದಿತ್ತು ನವಿಲು ಜೋಗಿ ಬಣ್ಣದ ನವಿಲು.